ಇವತ್ತು ಬೆಳಗ್ಗೆ ವ್ಲಾಗ್ ಶುರು ಮಾಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ನಮ್ಮ ಮನೆ ಹತ್ರ. ಮಾರ್ನಿಂಗ್ ಟೈಮು ನೋಡಿ, 7 ಗಂಟೆ ಇವಾಗ. ಮಾರ್ನಿಂಗ್ ನಾನು ಎದ್ದ ತಕ್ಷಣ ಮಾಡೋದೇ ಅಡುಗೆ ಮನೆ ಕ್ಲೀನಿಂಗು, ಯಾಕಂದರೆ ನೈಟ್ ಲೇಟ್ ಆಗಿಬಿಟ್ರೆ ಎಲ್ಲ ಅಲ್ಲಲ್ಲೇ ಇದ್ದಿರುತ್ತೆ, ಮುಳ್ಕೊಬಿಡ್ತೀನಿ. ನೋಡಿ, ಪಾತ್ರೆ ಎಲ್ಲ ತೊಳೆದೇ ಬೆಳಗ್ಗೆ ಎದ್ದು ನನಗೆ ಫಸ್ಟ್ ಮಾರ್ನಿಂಗು ಎಲ್ಲ ಕ್ಲೀನ್ ಮಾಡಿ ಹಾಲು ಕಾಯಿಸಿ, ಕಾಫಿ ಕುಡ್ದಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನವೇ ಸಿಗಲ್ಲ. ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ, ನೆಕ್ಸ್ಟು ಕಾಫಿಗೆ ರೆಡಿ ಮಾಡ್ತಾ ಇದ್ದೀವಿ. ಕಾಫಿ ನೋಡಿ ರೆಡಿ ಆಗ್ತಾ ಇದೆ. ಬ್ರೂ ಕಾಫಿ ಅಂದರೆ ನನಗೆ ತುಂಬಾ ಇಷ್ಟ. ರೆಡಿ ಆಯಿತು, ನೀವು ಕುಡೀರಿ, ನಾನು ಕುಡಿತೀನಿ. ಹಿಂಗೆಲ್ಲ ಆಗಿ ಕಾಫಿ ಎಲ್ಲ ಕುಡ್ದಾಯಿತು, ಇವಾಗ ತಿಂಡಿ ಮಾಡಬೇಕು ಅಂತ ಬಂದಿದ್ದೀನಿ ಅಡುಗೆ ಮನೆಗೆ. ನೋಡಿ, ನಾನು ಇವತ್ತು ಜೀರಾ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ತೊಗೊಳ್ತಾ ಇದ್ದೀನಿ ಅಂದರೆ, ಸಿಂಪಲ್ಲಾಗಿರುವಂಥ ಸಾಮಾನ್ಯ ತೊಗೊಳ್ಳೋದು, ಜಾಸ್ತಿ ನಾವು ಹೆವಿ ಹಾಕಿದ್ರೂ ಚೆನ್ನಾಗಿರಲ್ಲ. ಆದ್ದರಿಂದ ನೋಡಿ, ಪಲಾವ್ಗೆ ಹಾಕೋ ಥರ ಜಾಸ್ತಿ ಏನು ಹಾಕಲ್ಲ, ಒಂದು ಎರಡೆರಡು ಪಲಾವ್ ಎಲೆ, ಕಲ್ಲುವ ಅಂತಿರಲ್ಲ ಅದು, ಮತ್ತು ಲವಂಗ, ಚಕ್ಕೆ, ಮತ್ತು ಏಲಕ್ಕಿ ಒಂದು, ಮತ್ತು ಇದು ಮರಾಠಿ ಮೊಗ್ಗು ಅಂತೀವಲ್ಲ ಅದು, ಮತ್ತು ಬೇಕು ಅಂದರೆ ಅದು ಹೂ ಬರುತ್ತಲ್ಲ ನೀವು ಅದು ಹಾಕೋಬೋದು. ಸ್ವಲ್ಪ ಜೀರಿಗೆ ಜಾಸ್ತಿ ತೊಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಶುಂಠಿ ಬೇಕಾದವ್ರು ಹಾಕೋಬೋದು, ನಾನು ಹಾಕೊಳ್ಳಲ್ಲ, ಸ್ಮೆಲ್ಲು ನನಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು. ನೋಡಿ, ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು, ಮತ್ತು ಮೆಣಸಿನ್ಕಾಯಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟು ಸಾಮಾನನ್ನ ನಾವು ಏನು ಮಾಡ್ತೀನಿ ಅಂತಂದರೆ ಜೀರಾ ರೈಸ್ಗೆ ಹಾಕೋದು ನಾನು. ಮತ್ತು 1/4 ಕೆಜಿಯಷ್ಟು ಅಕ್ಕಿನ ನಾನು ತೊಳೆದು ಇಟ್ಕೊಂಡಿದ್ದೀನಿ, ಅದು ನೆನೆಯಲಿ ಅಂತ. ನಾನು ಇದಕ್ಕೆ ಯಾವುದೇ ಗ್ರೇವಿ ಏನು ಮಾಡ್ತಾ ಇಲ್ಲ, ಆದ್ದರಿಂದ ನಾನು ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿ ತೊಗೋತೀನಿ. ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ನೋಡಿ, ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೋಣ ಒಗ್ಗರಣೆಗೆ. ಎಣ್ಣೆ ಕಾಯಲಿ ಸ್ವಲ್ಪ. ಇದ್ರ ಮಧ್ಯೆ ನಿಮ್ಗೊಂದು ಸೀನ್ನ ತೋರಿಸ್ತೀನಿ, ಅಂದರೆ ನಮ್ಮ ಮನೆ ಹತ್ರ ಕೋತಿಗಳು ಬಂದಿದೆ, ಎಲ್ಲ ಮರದ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ಮರದ ಮೇಲೆ ಫುಲ್ಲು ಯಾವ ಥರ ಜೋತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾವೆ ನೋಡಿ. ಇರಿ, ಝೂಮ್ ಮಾಡಿ ತೋರಿಸ್ತೀನಿ. ಬಂದು ಓಡಾಡ್ತಾ ಇದ್ದಾವೆ, ಅದು ನಿಮಗೆ ತೋರಿಸ್ಬೇಕಾಗಿತ್ತು, ಮರದ ಮೇಲೆ ಫುಲ್ಲು ಜೋತಾಡ್ತಿತ್ತು. ಓಕೆ, ಇವಾಗ ತಿಂಡಿ ಕಡೆ ಬರೋಣ. ಎಣ್ಣೆ ಫುಲ್ಲು ಕಾದಾಯಿತು, ಎಣ್ಣೆ ಕಾದಿದ್ದಕ್ಕೆ ನಾವಿವಾಗ ತೊಗೊಂಡಿದ್ದೀವಲ್ವ ಸಾಮಗ್ರಿಗಳು, ಲವಂಗ ಮತ್ತು ಚಕ್ಕೆ ಅದೆಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬನ್ನಿ, ಅದು ಫ್ರೈ ಆಗಲಿ ಸ್ವಲ್ಪ. ಎಲ್ಲ ಫ್ರೈ ಆಗಬೇಕು ಇವಾಗ. ಜೀರಿಗೆ ಹಾಕೊಳ್ಳೋಣ, ಇದಕ್ಕೆ ಜೀರಿಗೆನೆ ಮೇಯ್ನು, ಸ್ವಲ್ಪ ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಚೆನ್ನಾಗೆಲ್ಲ ಅದು ಫ್ರೈ ಆಯಿತು, ಇವಾಗ ನೆನೆಸ್ಕೊಂಡಿದ್ನಲ್ವ ಆ ಅಕ್ಕಿ ಹಾಕ್ತಾ ಇದ್ದೀನಿ. ಇದನ್ನು ನೀಟಾಗಿ ನಾವು ಹುರಿಬೇಕು ಅಕ್ಕಿನ, ಅದು ಚಿತಪಟ ಅಂತ ಸೌಂಡ್ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಅಕ್ಕಿನ ಆ ಒಂದು ಇಂಗ್ರೀಡಿಯೆಂಟ್ಸ್ ಜೊತೆ ಫ್ರೈ ಮಾಡಬೇಕು. ನೋಡಿ, ಈ ಥರ ಸೌಂಡ್ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರಿಬೇಕು. ಇವಾಗ ಆಯಿತು, ಚೆನ್ನಾಗಿ ಫ್ರೈ ಆಯಿತು. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಆದ್ದರಿಂದ ನೋಡಿ ಲೋಟ ತೋರಿಸ್ತಾ ಇದ್ದೀನಿ. ಇದರಲ್ಲಿ 2 ಲೋಟ ಅಕ್ಕಿ ತೊಗೊಂಡ್ರೆ 4 ಗ್ಲಾಸಷ್ಟು ಡಬ್ಬಲಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕಾಯಿತು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ್ನ ತೊಗೊಂಡು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಯಿತು. ಇವಾಗ ಚೆನ್ನಾಗಿದ್ದು ಎಲ್ಲ ಚೆನ್ನಾಗಿ ಕುದಿಬೇಕು ಇದೆ. ಇವಾಗ ಇದಕ್ಕೆ ಬೇಕು ಅಂದರೆ ನೀವು ಸ್ವಲ್ಪ ತುಪ್ಪನ ಹಾಕ್ಕೋಬೋದು. ನೋಡಿ, ನಾನು 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ, ನಿಮ್ಮ ಇಷ್ಟ. ನನಗೆ ತುಂಬ ತುಪ್ಪ ಅಂದರೆ ಇಷ್ಟ, ಅದರಿಂದ 1 ಸ್ಪೂನ್ ಹಾಕ್ಕೊಳ್ತೀನಿ, ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ನೋಡಿ, ಇನ್ನು ಸ್ವಲ್ಪ ನೀರಿದೆ ಅಷ್ಟೇ, ರೆಡಿ ಆಗ್ತಾ ಇದೆ. ಇನ್ನೊಂದು 5 ಮಿನಿಟ್ಸಲ್ಲೆಲ್ಲ ಜೀರಾ ರೈಸ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಾಗಿದೆ ರೈಸು, ನೋಡ್ತಾ ಇರ್ಬೋದು ನೀವು ಎಷ್ಟು ಉದ್ರ ಆಗಿ, ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ.
ಅದಕ್ಕೆ ಇದನ್ನು ಚೆನ್ನಾಗಿ ನಾವು ಫಸ್ಟೇ ಫ್ರೈ ಮಾಡಿದ್ರೆ ಅಕ್ಕಿನ ಈ ಥರ ನೀಟಾಗಿ ಉಡುಡಿ ಥರ ಆಗುತ್ತೆ. ತಿಂಡಿ ಕೆಲಸ ಅಂತೂ ಆಯಿತು. ಇವಾಗ ನೆಕ್ಸ್ಟು ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಬೇಕು. ಬೇಗನೆ ಮುಗಿಸ್ತೀನಿ, ಆಗಲೇ 8:30 ಆಗೋಯ್ತು. ಮುಗಿಸ್ಬಿಟ್ಟು ನಿಮ್ಮ ಜೊತೆ ಮಾತಾಡ್ತೀನಿ ಫ್ರೆಂಡ್ಸ್. ಎಲ್ಲ ಕ್ಲೀನಿಂಗ್ ಆಯಿತು, ದೇವ್ರ ದೀಪನೂ ಸಹ ಹಚ್ಚಾಯಿತು. ನೋಡಿ, ದೇವ್ರ ದೀಪ ಎಲ್ಲ ಹಚ್ಚಿ ಎಲ್ಲ ರೆಡಿ ಆಯಿತು, ತಿಂಡಿನೂ ತಿಂದಾಯಿತು. ಮಾಡ್ತಾ ಇದ್ರೆ ಅದು ಇದ್ದೇ ಇರುತ್ತೆ, ಕೆಲಸ ಮುಗಿಯೋದೇ ಇಲ್ಲ. ಎಲ್ಲ ಸ್ನಾನ ಪೂಜೆ ಎಲ್ಲ ಆಯಿತು, ಒಂದು ಕಡೆಯಿಂದ ಕ್ಲೀನಿಂಗು ಎಲ್ಲ ಆಯಿತು. ನೆಕ್ಸ್ಟ್ ಇವಾಗ ಟೈಮ್ ನೋಡಿದ್ರೆ 12 ಗಂಟೆ ಆಗೇ ಹೋಗಿದೆ. ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಬೇಕು. ಆಮೇಲೆ ಇವತ್ತೇನು ಜಾಸ್ತಿ ನಾನು ತಲೆ ಕೆಡಿಸ್ಕೊಡಲ್ಲ, ಸ್ವಲ್ಪ ರಸಮ್ಮು ಮತ್ತು ಅನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ರಸಮ್ಮು ಸಿಂಪಲಾಗಿ ಮಾಡಿಬಿಟ್ಟು ಒಂಚೂರು ರೈಸ್ ಮಾಡಿ ಇಡ್ತೀನಿ ಅಷ್ಟೇ ಇವತ್ತು ಮಧ್ಯಾಹ್ನದ ಊಟಕ್ಕೆ. ನಮಗೆ ನೋಡಿ ಫಸ್ಟ್ ರಸಮ್ ಮಾಡ್ತಾ ಇದ್ದೀನಿ ಇವತ್ತು. ರಸಮ್ಗೆ ಫಸ್ಟು ಬೇಳೆ ಹಾಕೋಬಿಡೋಣ ಸ್ವಲ್ಪ. ಅದಕ್ಕೆ ಒಂದು 2 ಟೊಮೊಟೊ ಹಾಕ್ತಾಯಿದ್ದೀನಿ. ನೀರು ಹಾಕೊಳ್ಳೋಣ ಸ್ವಲ್ಪ. ಈಗ ಟೊಮೊಟೊ ಬೇಳೆ ಮತ್ತು ನೀರು ಇದನ್ನು ಚೆನ್ನಾಗಿ ಕೂಗಿಸ್ಬೇಕು. ಇವಾಗ ಒಂದು 3 ವಿಷಲ್ ಕೂಗಿಸೋಣ. ಕುಕ್ಕರ್ ಇಟ್ಟಿದ್ದೀನಿ, ಈಗ 3 ವಿಷಲ್ ಆಗಲಿ. ಈ ಕಡೆ ಇವಾಗ ಈಗ ರಸಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ತೊಗೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಇವಾಗ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಏನು ಮಾಡ್ತಿದ್ದೀನಿ, ಉರ್ಕೋತಾ ಇದ್ದೀನಿ ಮೆಣಸು. ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಈ ಥರ ಫ್ರೈ ಮಾಡಿರೋ ಜೀರಿಗೆ ಮತ್ತು ಮೆಣಸನ್ನ ಮಿಕ್ಸಿಯಲ್ಲೂ ನೀವು ಪುಡಿ ಮಾಡ್ಕೋಬೋದು. ನಾನು ಸ್ವಲ್ಪ ಇರುತ್ತೆ ಅಲ್ವಾ, ಮತ್ತು ಸ್ವಲ್ಪ ಬಿಸಿ ಇದ್ರೆ ಬೇಗನೆ ನುಣ್ಣಗಾಗುತ್ತೆ. ಆದ್ದರಿಂದ ಚಪಾತಿ ಒತ್ತೋದು ಇರುತ್ತಲ್ವ, ಅದರಲ್ಲೇ ನಾನು ಪುಡಿ ಮಾಡ್ಕೊಬಿಡ್ತೀನಿ. ನೋಡಿ, ಈ ಥರ ನಾನು ಒಂದು 2 ಮಿನಿಟ್ಸ್ ಮಾಡಿದ್ರೆ ನೀಟಾಗಿ ಪುಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ನುಣ್ಣಗಾಗೋಯ್ತು ಅಂತ. ಇದೇ ಥರನೇ ನಾನು ಮಾಡ್ಕೊಳ್ಳೋದು. ಮಿಕ್ಸಿಲಿ ಹಾಕಿ ಏನು ಮಾಡಲ್ಲ, ಸ್ವಲ್ಪ ಪುಡಿ ಅಲ್ಲಲ್ಲೇ ಮಾಡಿಕೊಂಡು ನಾನು ರಸಮ್ ಮಾಡೋದು. ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನೀವು ಡಬ್ಬಿಗಳಲ್ಲಿ ಇಟ್ಕೋಬೋದು. ಈಗ ವಿಷಲ್ ಸಹ ಹೋಗಿದೆ, ಇವಾಗ ಇದನ್ನ ತೆಗೆಯೋಣ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನಾವು ಸೌಟಲ್ಲೇ ನಾನು ಈ ಥರ ಮಾಡ್ಕೊಳ್ತೀನಿ. ನೋಡಿ, ಬೇಳೆ ಟೊಮೆಟೊ ಇರುತ್ತಲ್ವ, ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ನೀಟಾಗಿ. ಬೇಳೆ ಮತ್ತು ಟೊಮೆಟೊ ಎಲ್ಲ ನುಣ್ಣಗೆ ಸ್ಮ್ಯಾಶ್ ಆಯಿತು. ಇದನ್ನು ಒಂದು ಇದು ಹಾಕೊಳ್ಳೋಣ ಒಂದು ಪಾತ್ರೆಗೆ, ಏಕೆಂದರೆ ಈ ಕುಕ್ಕರಲ್ಲಿ ಒಗ್ಗರಣೆ ಮಾಡಿಬಿಡೋಣ ಅಂತ. ಸ್ವಲ್ಪ ನೀರು ಹಾಕಿತು. ಈ ಕಡೆ ಅನ್ನಕ್ಕೂ ರೆಡಿ ಆಗ್ತಾ ಇದೆ ಅನ್ನನೂ, ರೈಸ್ ಆಲ್ರೆಡಿ. ಇನ್ನೇನು ಸ್ವಲ್ಪ ಹೊತ್ತು ಕುದಿದ್ರೆ ಆಯಿತು. ಈಗ ರಸಕ್ಕೆ ಒಗ್ಗರಣೆ ಹಾಕೋಣ. ನೋಡಿ, ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ, ಕರಿಬೇವು ಮತ್ತು ನಾನು ಮೆಣಸು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಯಾಕಂದರೆ ತುಂಬ ಹೀಟು ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಆದ್ದರಿಂದ ಮೆಣಸಿನಕಾಯಿನ ಒಂದು 3-4 ಮೆಣಸಿನಕಾಯಿ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಮೆಣಸನ್ನ ಜಾಸ್ತಿ ಹಾಕ್ಕೊಂಡು ಮೆಣಸಿನಕಾಯಿ ಒಗ್ಗರಣೆಗೆ ಕಮ್ಮಿ ಹಾಕ್ಕೊಬೋದು. ಮತ್ತು ಹುಣಸೆ ರಸ ತೊಗೊಂಡಿದ್ದೀನಿ, ನಮ್ಗೆ ಎಷ್ಟು ಬೇಕು ಜಾಸ್ತಿ ಉಳಿಬೇಕು ಅಂದರೆ ಜಾಸ್ತಿ ತೊಗೊಬೋದು, ಇಲ್ಲಾಂದ್ರೆ ಕಮ್ಮಿ ಬೇಕು ಅಂದರೆ ಕಮ್ಮಿ ತೊಗೊಬೇಕು. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು ಇದು ಜೀರಿಗೆ ಮೆಣಸಿನ ಪುಡಿ ಯಾವಾಗಲೇ ಮಾಡ್ಕೊಂಡ್ವಲ್ವ, ಅದು ಇಷ್ಟು ರಸಕ್ಕೆ ಬೇಕು ಇವಾಗ ಒಗ್ಗರಣೆಗೆ. ನಾನು ಬೇಳೆ ಬೇಯಿಸಿದ್ನಲ್ವ, ಆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ, ಬೇರೆ ಒಂದು ಮಾಡೋಕ್ಕೆ ಹೋಗಿಲ್ಲ. ಇವಾಗ ಕುಕ್ಕರ್ ಕಾಯ್ತಾ ಇದೆ, ಅದಕ್ಕೆ ಸ್ವಲ್ಪ ನಮ್ಗೆ ಎಷ್ಟು ಬೇಕು ಒಗ್ಗರಣೆಗೆ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಇವಾಗ ಚೆನ್ನಾಗಿ ಕಾಯ್ದೈತೆ. ಇದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಟೊಮೊಟೊ ಮತ್ತು ಬೇಳೆ ಬೇಯಿಸ್ಕೊಂಡಿದ್ವಲ್ವ, ಆ ನೀರನ್ನ ಹಾಕ್ತಾ ಇದ್ದೀನಿ. ಇವಾಗ ಕುದೀತಾ ಇದೆ, ಇದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕಬೇಕು. ಮತ್ತು ಹುಣಸೆ ರಸ, ಆವಾಗಲೇ ನಾವು ಪುಡಿ ಮಾಡ್ಕೊಂಡಿದ್ವಲ್ವ ಜೀರಿಗೆ ಮೆಣಸು, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು 2 ಮಿನಿಟ್ಸ್ ಕುದಿದ್ರೆ ಆಯಿತು. ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ರಸ ತುಂಬ ಚೆನ್ನಾಗಾಗುತ್ತೆ, ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ಒಂದು ಪ್ಲೇಟ್ ಕಾಣಿಸ್ತಾ ಇದೆ, ಅದೇನು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ತೋರಿಸ್ತೀನಿ ಬನ್ನಿ. ನಿಮ್ಗೆ ಇವಾಗ ಗೊತ್ತಾಗಿರ್ಬೇಕು ಇದೇನು ಅಂತ. ನೋಡಿ, ಬಿಸಿಲಲ್ಲಿ ಸರಿಯಾಗಿ ಕಾಣಿಸಲ್ಲ ಅಂತ ಒಳಗಡೆ ತೊಗೊಳ್ತಾ ಇದ್ದೀನಿ. ಇದೇನು ಹೇಳಿ ನೋಡೋಣ.
ನಿಮ್ಗೆ ಕೆಲವ್ರಿಗೆ ಗೊತ್ತಾಗಿರುತ್ತೆ, ಇನ್ನು ಕೆಲವ್ರಿಗೆ ಕನ್ಫ್ಯೂಸ್ ಇರುತ್ತೆ. ಇದು ಕುಂಬಳಕಾಯಿ ಇರುತ್ತಲ್ವ, ಅದರದ್ದು ಬೀಜ. ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಅದು ಕುಂಬಳಕಾಯಿ ಎಲ್ಲ ಮೇಲ್ಗಡೆದೆಲ್ಲ ತೊಗೊಂಡು ಪಲ್ಯ ಏನಾದರೂ ಮಾಡಿ ಅದರೊಳಗಡೆ ಇರೋ ಬೀಜನ ಒಣಗಿಸಿಡ್ತೀವಿ. ಇದು ತಿಂದರೆ ಸ್ವಲ್ಪ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಮಕ್ಕಳು ಕೊಡೋಣ ಅನ್ನೋದಕ್ಕೋಸ್ಕರ ಒಣಗಿಸಿಡ್ತೀವಿ. ನೋಡಿ ಬೀಜ ಇರುತ್ತಲ್ವಾ, ಇದು ಬೀಜ. ಇದನ್ನು ಏನು ಮಾಡಬೇಕು ಅಂದರೆ ಮೇಲುಗಡೆ ಇರೋವಂಥ ಒಂದು ಸಿಪ್ಪೆನ ತೆಗಿಬೇಕು ನಾವು, ಹಾಗೆ ತಿನ್ನೋದಲ್ಲ. ತೋರಿಸ್ತೀನಿ ರೀ ನಿಮ್ಗೆ ಒಂದ್ಸಲ. ಅದು ಮುರಿದೇ ಹೋಯಿತು, ಅದು ಇನ್ನೂ ಸ್ವಲ್ಪ ಹಸಿ ಇದೆ ಆದ್ದರಿಂದ ಸ್ವಲ್ಪ ಅದು ಮುರಿದೋಯ್ತು. ನೆಕ್ಸ್ಟ್ ಇನ್ನೊಂದು ತೊಗೋತೀನಿ. ನೋಡಿ ಮೇಲುಗಡೆ ಇರೋ ಸಿಪ್ಪೆನ ನೀವು ತೆಗಿಬೇಕು ಈ ಥರ. ಹಾಂ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ, ಸಿಪ್ಪೆ ತೆಗೆದ್ರೆ ಮೇಲ್ಗಡೆ ಈ ಥರ ಬರುತ್ತೆ, ಅದ್ರ ಒಳಗಡೆ ಇರುತ್ತಲ್ವಾ ಆ ಒಂದು ಬೀಜದ ಕುಂಬಳಕಾಯಿನ ಬೀಜದ ಒಳಗಡೆ ಇರೋದು. ಅದನ್ನು ನಾವೇನು ಮಾಡಬೇಕು, ತಿನ್ನಬೇಕು. ಹಾಂ ನೋಡಿ ಇವಾಗ ಬೀಜ ಬಂತು, ತೋರಿಸ್ತೀನಿ ನೋಡಿ ಸಣ್ಣದು. ನೋಡಿ ಇವಾಗ ಬೀಜ ಬಂತು, ಇದನ್ನ ತಿನ್ನಬೇಕು. ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಒಣಗಿಸ್ಬಿಟ್ಟು ಸಿಪ್ಪೆ ತೆಗೆದು ತಿನ್ಬೋದು, ಇಲ್ಲಾಂದರೆ ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾವು ಹುರಿದ್ಬಿಟ್ಟು ತಿನ್ಬೋದು. ಇದು ತುಂಬ ಹೆಲ್ದ್ ಒಳ್ಳೆಯದು, ಆದ್ದರಿಂದ ನಾವು ಕುಂಬಳಕಾಯಿ ಬೀಜನ ಒಣಗಿಸಿ ಈ ಥರ ತಿಂತೀವಿ. ನೀವು ಒಂಥರ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಇವನು ಯಾರು ಅಂತ ನಿಮಗೆ ಗೊತ್ತಿರ್ಬೋದು. ನಾನು ಪ್ರೀವಿಯಸ್ ವೀಡಿಯೋ ವ್ಲಾಗ್ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಇವನು ನಮ್ಮ ದೊಡ್ಡ ಮಗ ಭವಿಷ್ ಅಂತ. ನಿಮಗೆ ಗೊತ್ತು ಇವಾಗ ಮಕ್ಕಳುಗಳಿಗೆಲ್ಲ ಸ್ಕೂಲ್ ಇಲ್ಲ, ಫುಲ್ಲು ಟಿ ವಿ ಬಿಟ್ಟರೆ ಮೊಬೈಲು, ಇವು ಬಿಟ್ಟರೆ ಏನು ಕೆಲಸನೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಮೊಬೈಲ್ ಕೊಡೋಕ್ಕೂ ಆಗಲ್ಲ ಜಾಸ್ತಿ ನಾವು, ಆದ್ದರಿಂದ ನಾನೇ ಹೇಳ್ಕೊಡ್ತೀನಿ ಹೊರತು ಅವ್ರಿಗೆ ಮೊಬೈಲ್ ಜಾಸ್ತಿ ನಾನು ಕೊಡೋಕೆ ಹೋಗಲ್ಲ. ಆದ್ದರಿಂದ ನಿಮಗೊಂದು ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ ಇವತ್ತೊಂದು ಸಾಂಗೋ ಒಂದು ಕಥೆನೋ ಹೇಳು ಅಂತ ಹೇಳಿದೆ. ಅವನಿಗೆ ಭಯ ಜಾಸ್ತಿ ತುಂಬ, ಕ್ಯಾಮ್ರದ ಮುಂದೆ ಯಾವತ್ತೂ ಅವ್ನು ಬಂದಿಲ್ಲ. ನೋಡೋಣ ಒಂದು ಸಾಂಗ್ ಹೇಳೋಕ್ಕೆ ಒಪ್ಕೊಂಡಿದ್ದಾನೆ, ಯಾವ ಸಾಂಗ್ ಹೇಳ್ತೇನೆ ನಿಮಗೋಸ್ಕರ ಅನ್ನೋದು ನಾನು ನೋಡೋಣ ಇವತ್ತು. ಖಾಲಿ ಆಗಿತ್ತು, ಆದ್ದರಿಂದ ಸ್ವಲ್ಪ ರಾಗಿನ ನಾವು ಬಿಸಿಲಿಗೆ ಒಣಗಾಕಿ ನೆಕ್ಸ್ಟು ನಾವು ಪುಡಿ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ಅನ್ನೋದಕ್ಕೋಸ್ಕರ ಇವತ್ತು ನಾನು ಕೊರಟೆಕಾತ್ರ ಮುಂದೆ ರಾಗಿ ಒಣಗಾಗ್ತಾ ಇದ್ದೀನಿ. ನೋಡಿ ರಾಗಿ ಈ ಥರ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಹಿಟ್ಟು ನಾವು ಮೊದಲು ಸ್ವಲ್ಪ ಬಿಸಿಗೆ ಅಂದರೆ ಬಿಸಿಲಿಗೆ ನಾವು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಒಣಗಿಸ್ಬಿಟ್ಟು ಪುಡಿ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ, ಆದ್ದರಿಂದ ಒಣಗಿಸ್ಬೇಕು. ಪರವಾಗಿಲ್ಲ ಫ್ರೆಂಡ್ಸ್, ಇವತ್ತು ತುಂಬ ಚೆನ್ನಾಗಿದೆ, ರಾಗಿ ಎಲ್ಲ ತುಂಬ ಚೆನ್ನಾಗಿ ಒಣಗುತ್ತೆ. ಇದನ್ನು ಒಂದು ಅವರ್ ಬಿಟ್ಟು ನಾನು ಏನು ಮಾಡಿಬಿಡ್ತೀನಿ ಅಂದರೆ ಪುಡಿ ಮಾಡಿಸ್ತೀನಿ. ಫಿಶ್ಶು ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ, ತುಂಬಾ ಒಂದು ಸ್ವಲ್ಪ ಒಂದು ಟೂ ವೀಕ್ಸ್ ಆಯಿತು ನಾವು ಅಕ್ವೇರಿಯಂ ಕ್ಲೀನ್ ಮಾಡಬೇಕು. ನಮಗಿದು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ನಾವು ಅಕ್ವೇರಿಯಂ ತಂದು ಮನೆಗೆ. ನೋಡ್ತಾ ಇರ್ಬೋದು ನೋಡು ಎಷ್ಟು ಒಂಟಿಯಾಗಿ ತೇಲಾಡ್ತಾ ಇದ್ದೀನಿ ನೀಟಾಗಿ ಅಂತ, ನಂಗೆ ತುಂಬಾ ಇಷ್ಟ. ಊಟ ಎಲ್ಲ ಮಧ್ಯಾಹ್ನದ ಊಟ ಎಲ್ಲ ಮುಗೀತು ಫ್ರೆಂಡ್ಸ್, ಗಂಟೆ ಮೂರು ಗಂಟೆ ಮೇಲಾಯಿತು, ಎಲ್ಲ ಕೆಲಸಗಳು ಮುಗೀತು. ಒಂದು ಸ್ವಲ್ಪ ಇವಾಗ ಫ್ರೀ ಆದೆ ನಾನು, ಇನ್ನೇನಿದ್ರೂ ಸ್ವಲ್ಪ ಒಂಚೂರು ಸ್ಕೂಲ್ದು ಕೆಲಸ ಇದೆ ಬರೆಯೋದು, ಅದನ್ನು ಸ್ವಲ್ಪ ಮೆಸೇಜಸ್ ಎಲ್ಲ ನೋಡಿಬಿಟ್ಟು ವಾಟ್ಸಪ್ದು ಅದು ಸ್ವಲ್ಪ ಕ್ವಶನ್ ಪೇಪರ್ಗಳು ಮಾಡಬೇಕಾಗಿತ್ತು, ಅದೆಲ್ಲ ಸ್ವಲ್ಪ ಮಾಡಿಬಿಟ್ಟು ನೆಕ್ಸ್ಟು ಇನ್ನು ನೈಟು ಅಡುಗೆದು ಪ್ರಿಪೇರ್ ಮಾಡೋದು ಅದೆಲ್ಲ ನೋಡ್ತೀನಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಡೈಲಿ ವ್ಲಾಗ್ ಅಂತ ಅನ್ಕೋತೀನಿ. ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ, ಮತ್ತು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಮತ್ತು ಏನಾದರೂ ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ ಫ್ರೆಂಡ್ಸ್, ಬಾಯ್.